ರಾಜು ರಾಜು ಗೊತ್ತಿಲ್ಲಪ್ಪ, ಒಂದು ಹೆಲ್ಪ್ ಆಗ್ಬೇಕು ನಿಮ್ಮಿಂದ, ಅದಕ್ಕೆ ಒಂದು ನಿಮಿಷ ಕೇಳಿ. ಏನಂದ್ರೆ ನಿಮ್ ತರನೇ ಒಬ್ರವ್ರೆ ರಾಜು ಅಂದ್ಬಿಟ್ಟು ಒಳ್ಳೆ ಕುಲ ಆಯ್ತು ಒಂದ್ ಕಡೆ, ಅಕ್ಕ ತಾಸ್ತಿ ಇರೋನು ಸೇಮ್ ನಿಮ್ಮಂಗೆ ಅವನೇ. ಏನಂದ್ರೆ ನಮ್ಮ ಮ್ಯಾನೇಜರು ಶ್ರೀಕಾಂತ್ ಅವರು ನಾವೆಲ್ಲ ಸೇರ್ಕೊಂಡು ಸ್ಕೆಚ್ ಮಾಡಿರೋದು. ಶ್ರೀಕಾಂತ್ ಮ್ಯಾನೇಜರ್, ನಮ್ಮ ಮ್ಯಾನೇಜರ್ ಎಸ್ಟೇಟು ಮ್ಯಾನೇಜರು. ಏನಂದ್ರೆ ಅವನ ಜಾಗದಲ್ಲಿ ನಿಮ್ಮನ್ನು ಕಳಿಸ್ತೀವಿ, ಒಳ್ಳೆ ಆಸ್ತಿ ಐತೆ, ಸಕ್ಕತ್ ದುಡ್ಡು ಐತೆ, ಚೆಕ್ ಗಿಕ್ಕು ಸೈನ್ ಹಾಕೋದು ನೀವು ಕಲಿಬೇಕು. ಅವನು ಕಿಡ್ನಾಪ್ ಮಾಡಿ ನಿಮ್ಮನ್ನ ಆ ಜಾಗದಲ್ಲಿ ಇಡ್ತೀವಿ. ನನ್ಗೆ ಎಷ್ಟು ಕೊಡ್ತೀರಿ ನೀವು? ಎಲ್ಲ ದೇವ್ರನ್ನ ಹೇಳ್ತಿದ್ದೀನಿ, ನಿಮ್ಗೆ ಏನು ಬೇಕು ನಾವು ಕೊಡಿಸ್ತೀನಿ. ಅಲ್ಲ ಅಣ್ಣ, ನಿಮ್ಮಂಗೆ ಅವನೇ ಹೇಳ್ದಷ್ಟು ಕೇಳಿ, ಅವ್ನು ಬರಲ್ಲ ಇಲ್ಲಿ ಜಾಸ್ತಿ. ಒಬ್ಬನೇ ಮಗ ಓನರ್ಗೆ, ಅವರು ಇಲ್ಲಿಲ್ಲ ಫಾರಿನ್ ಒಳಗವ್ರ ಅಪ್ಪ ಅಮ್ಮ, ಆಸ್ತಿ ಎಲ್ಲ ಅವನ ಹೆಸರಲ್ಲಿ ಐತೆ. ಅದೆಲ್ಲ ನಾವು ಮಾಡಿಸ್ಕೋತೀವಿ, ನಮ್ಮ ಕಡೆ ನಾವು ಮಾಡಿಸ್ಕೊಳ್ಳೋದು ನಮ್ಗೆ ಗೊತ್ತು. ನಿಮ್ಗೆ ಯಾಕೆ ನೀವು ನೋಡಿ, ನಾನು ಇಷ್ಟು ವಯಸ್ಸು, ನನಗೆ ನೀವು ನಮ್ಮಲ್ಲ, ನೀವು ನನಗೆ ಸ್ಕೋಡ ಕೊಡ್ಸೋರು ಅಂದ್ರೆ ಯಾರು ನಮ್ಮಲ್ಲ. ಮನೆಗಿನ ಎಲ್ಲ ಐತೆ, ಹೇಳ್ದಷ್ಟು ಕೇಳೋಣ. ಸುಮ್ಮನೆ ಬದುಕೋದು 3 ದಿನ ಇರ್ತೀವಿ, ಬದುಕೋದು 3 ದಿನ ಬೊಂಬಾಟಾಗಿ ಬದುಕಬೇಕು, ರಾಜ್ ಬರವಾಗಿ ಬದುಕಬೇಕು, ದುನಿಯಾ ಫುಲ್ ಫಾಸ್ಟ್ ಇವಾಗ. ಅಲ್ಲ ಅಣ್ಣ, ನಿಮ್ಗೆ ಏನ್ ತೊಂದ್ರೆ ಏನು? ಬಿಟ್ಟರೆ ಆಯ್ತು, ಹೋಗಪ್ಪ. ನಮ್ಗೇಳ್ತೀರ ನಿನ್ ಅಲ್ರಿ, ನಿಮ್ಗೆ ಇಷ್ಟು ವಯಸ್ಸಾಗಿದೆ ಜ್ಞಾನ ಇಲ್ವೇನ್ರಿ ನಿಮ್ಗೆ? ಇಲ್ಲ, ಅವ್ರು ಕೇಳ್ರಿ ಎಂದೆ. ಏನ್ ಹೇಳಿದ್ದೀವಿ? ಅವ್ರು ಕೇಳ್ರಿ ಎಂದೆ. ರೀ, ನಾನ್ ಬಂದೆ ಅಂತ ಚಿಕ್ಕ ಹುಡುಗನ ಮೇಲೆ ಆಡ್ತಾ ಇದೀರೇನ್ರಿ? ನಾನ್ ಬಂದೆ ಅಂತ ನಾ ಹೇಳಿಲ್ವಣ್ಣ. ಅದ ಅವೆಲ್ಲ ಐಡಿಯಾ ಸರಿ ಹೋಗಲ್ಲ, ಅವೆಲ್ಲ ನಿಮ್ ಪ್ರಾಬ್ಲಮ್ ಬರ್ತಾವ, ಅವೆಲ್ಲ ಹೇಳಿಲ್ವ ನಾನು. ಯಾಕ್ರಿ ಈ ತರ ನಾವ್ ಕೇಳಿಸ್ಕೊಂಡು ಕೇಳ್ತಾ ಇದೀನಿ ಬಿಟ್ಟು? ಏನ್ ಕುತ್ಕೊಂಡಿರಿ? ನಾನು ಹೊಡ್ಲಿಲ್ವಾ? ಇಬ್ರು ಮಾತಾಡ್ತಿರ್ಲಿಲ್ವೇನ್ರಿ ಇವಾಗ? ಏಯ್, ಹೇಳ್ತೀಯ ನಿಜ ಇಲ್ವಾ? ನೀವ್ ಮಾಡೋ ಕೆಲ್ಸ ಮಾಡ್ಬಿಟ್ಟು ಅವೆಲ್ಲ ಬೇಡಣ ಅಂತ ಹೋಗೋ ರಜಾ. ನೋಡಿ ಅಲ್ಲಿ ಹಿಂದೆ ಬಿದ್ದಿರ್ತಾರೆ, ಅದಕ್ಕೆ ಹೇಳೋದು ದೊಡ್ಡ ದೊಡ್ಡವ್ರು ಸುಮ್ನೆ ನಮ್ಗೆ ಯಾಕವ ಆಸೆಗಳೆಲ್ಲ ಅಂತ. ಈ ತರ ದೊಡ್ಡ ದೊಡ್ಡ ಸಾವುಕಾರ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ಗಳು ಮಾಡ್ತಿರೇನ್ರಿ ನೀವು? ಸರ್, ಏನೋ ಆಯ್ತು, ಆಗಿದಾಗೋಯ್ತು ಬಿಡಿ, ಏನೋ ಮಾತಾಡಿದ್ರು ಅವ್ರು ಹೇಳಿದ್ರು, ಏನ್ ಬೇಕು ನಿಮ್ಗೆ ಅದು ಕೊಡಿಸ್ತಾರೆ ಬಿಡಿ ಅವ್ರು. ಅಲ್ರಿ, ನಿಮ್ಗೆ ಯಾಕ್ರಿ ಬೇಕಾಯ್ತಿದ್ದು? ಎದ್ರಕೊಂಡು ನನಗೆ ಏನೋ ತಪ್ಪಾದ್ರು ಸುಮ್ನಿರಿ, ಏನಕ್ಕೆ ಎದ್ರಕೊತಾರ? ಕೈ ನಡೀತಾ ಇಲ್ವಾ ಅಲ್ಲಿ? ಸುಮ್ನೆ ರೀ, ಇಷ್ಟು ವಯಸ್ಸಾಗಿದೆ, ನಿಮ್ಗಾರ ಬುದ್ಧಿ ಬೇಡ ಸರ್. ಸುಮ್ನೆ ಈ ತರ ಚಿಕ್ಕ ಹೋಗಿ ಸರ್, ನಾವೇನೋ ಮಾಡ್ಕೊಂಡು ಹೆಂಗೋ ಬದುಕ್ತೀವಿ, ಹೊಟ್ಟೆ ಪಾಡು. ಅಲ್ಲ ಅಲ್ಲ, ನಾ ಹೇಳಿದ್ದು ಹೊಟ್ಟೆ ಪಾಡು ಅಂತ ಹೇಳಿದೆ ಅಷ್ಟೇ. ಸುಮ್ನೆ ಅಲ್ಲ ಅಣ್ಣ, ನೀವು ರೀ ಅಲ್ಲಿ ಬಂದು ತಲೆ ನಮ್ಗೆ ತಲೆ ತಿಂತಾವ್ರೆ. ರೇ ಸ್ವಾಮಿ ಹೋಗ್ರಿ, ಸಿಕ್ಕಾಕೋಬೇಕು ಅಂದಾಗ ಎಲ್ಲರೂ ಇದೇ ತರನೇ ಎದುರಾಡೋದು, ನಮ್ದೇನು ತಪ್ಪಿಲ್ಲ ಅಂತ ಗೊತ್ತಾಗೋಯ್ತಲ್ಲ. ನಿಮ್ ಬಂಡವಾಳ ಬೈಲ ಹೋಯ್ತಲ್ಲ, ಕಿಡ್ನಾಪ್ ಸಿಗ್ನೇಚರ್ ನೀವ್ ಹೇಳಿದ್ರಲ್ಲ, ಇದು ಸಿಗ್ನೇಚರ್ ನೀವೇ ಅಲ್ಲ ಅಣ್ಣ. ಮತ್ತೆ ನಾನ್ ಚಿಕ್ಕ ಹುಡುಗ, ನಾನು ಹೇಳ್ತೀನಿ ಮಾತು. ಪ್ಲಾಸ್ಟಿಕ್ ಡಬ್ಬ ತಗೊಂಡ್ ಕತ್ತರಿಸಾಕ್ತಾರೆ, ಮಚ್ಚು ಕೊಡ್ಲಿಲ್ಲ, ಪ್ಲಾಸ್ಟಿಕ್ ಡಬ್ದಲ್ಲಿ ಕತ್ತರಿಸ್ತಾರೆ. ಕೈಲಿ 3 ಉಂಗ್ರ ಹಾಕಿದ್ರ, ಮೊಬೈಲ್ ಇಕ್ಕಿದ್ರ, ವಾಚ್ ಇಕ್ಕಿದ್ರ, ಈ ತರ ಮನೆಯ ಬುದ್ಧಿ ಯಾಕೆ ಓಡಿಸ್ತೀರ ನೀವು? ಈ ತರ ಹೀರೋಗಳು ಹಾಕ್ಬಾರ್ದ ಆದ್ರೆ ನೀವು ಅವ್ರೇನ್ ಸಂಪಾದನೆ ಮಾಡಿ ತಗೊಂಡ್ರೆ ಅವ್ರ ಅಪ್ಪ ಕೊಡ್ಸಿರೋದು ಅವ್ರೆ ಹೇಳಿದ್ರಿ ಸರ್. ಏನ್ ಮಾಡಿದ್ ಇವಾಗ? ಅಣ್ಣ, ಬೇರೆ ಏನ ಬೇರೆ ಸ್ಕೀಮ್ ಮಾಡೋಣ. ನನ್ ವಿಷಯ ಗೊತ್ತಾಣ ನಿಮ್ಗೆ? ನನ್ ಚಿಕ್ಕ ಹುಡುಗ. ಅಲ್ಲ, ಚಿಕ್ಕ ಹುಡುಗ ಏನ್ ಮಾಡ್ತೀನಿ? ಅದೇ, ಏನ್ ಆಗಲ್ಲ ಅಂತ ಹೇಳ್ತಾ ಇರೋದ್ ನಾನು. ಈ ತರ ಹೋದ್ರೆ ದಪ್ಪಗಿದೀವಲ್ಲ, ನಮ್ ಜೊತೆ ಮಾತಾಡಲ್ಲ ಅವ್ರ ಸಣ್ಣ ಮಕ್ಳು. ಇದು ಯಾವ ಕಲ್ತ್ರಿ? ಚಿಕ್ಕ ಹುಡುಗರನ್ನೆಲ್ಲ ಎದುರ್ಸ್ಕೊಂಡು ಎದುರ್ಸ್ಕೊಂಡು ಜೀವನ ಮಾಡದ್ ನೀವು? ಗುರು ಯಾದ ಗುರು ಬೆಳಗ್ಗೆ ಬೇಡಣ್ಣ, ಹೋಗ್ಬಿಡಣ, ನಾವೇ ಹೋಗ್ತೀವಿ. ಸುಮ್ನೆ ಎಲ್ಲಾರು ಹೋದ್ರೆ ನಾಟಕಗಳು ಏನ್ ಮಾಡಕ್ ಬಂದಿರೋದು ಗೊತ್ತಾ?
ಪ್ರಿಯ ವೀಕ್ಷಕರೇ, ನಿಮ್ಮನ್ನು ನಗಿಸುವ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಿದ್ದೇವೆಂದು ಭಾವಿಸುತ್ತೇವೆ. ನಮ್ಮ ಪ್ರಯತ್ನ ಮುಂದುವರಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ನೀಡಲು ನಾವು ರೆಡಿ. ನೋಡಿ, ಎಂಜಾಯ್ ಮಾಡಲು ನೀವು ರೆಡಿ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.